ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಇವತ್ತು ಒಂದು ವಿಶೇಷವಾಗಿರೋ ಇನ್ಸಿಡೆಂಟ್ ಆಗಿದೆ ಅಂದರೆ ಇವತ್ತಲ್ಲ, ನೆನೆ ನಮ್ಮನೇನೋ ಆಗಿದೆ ಇನ್ಸಿಡೆಂಟ್. ಇದು ಎಲ್ಲ ನಮ್ಮ ಟ್ರೋಲ್ ಪೇಜಸ್ ಹುಡುಗರಲ್ಲಿ ಹಾಕೊಂಡ್ರು ಬಾಡ್ತಾವ್ರು ಹೆವಿಯಾಗೆ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ಯಾಕೆಂದ್ರೆ ನಮ್ಮ ಜನ ಇಂಥವನ್ನೇ ಜಾಸ್ತಿ ನೋಡೋದು. ಏನು ಅನ್ಕೋಬಿಟ್ಟಿದ್ದಾರೆ ನಮ್ಮ ಜನ, ಎಲ್ಲ ನಮ್ಮ ಹುಡುಗರು ಫುಲ್ಲು ಜಾಸ್ತಿಲಿರ್ತಾರೆ ಅಂತವನ್ನೆಲ್ಲ ನೋಡೋದಕ್ಕೆ. ಏನಂತಂದ್ರೆ ಮ್ಯಾಟರ್ ಆಗಿರೋದು, 45 ವರ್ಷದ ಅಂಕಲ್ನ 25 ವರ್ಷದ ಹುಡುಗಿ ಮದುವೆ ಆಗಿರೋದು ಇನ್ಸಿಡೆಂಟ್ ನಡೆದಿರೋದು. ಅಂದರೆ ಹುಡುಗಿನ ಹೋಗ್ಬಿಟ್ಟು ಪ್ರಪೋಸ್ ಮಾಡಿರೋದಂತೆ. ನನಗೆ ಬೈಬೇಡಿ, ಆಮೇಲೆ ಈ TV9 ಅವ್ರ ನ್ಯೂಸ್ ರಿಪೋರ್ಟ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಹುಡುಗಿನ ಹೋಗ್ಬಿಟ್ಟು ಪ್ರಪೋಸ್ ಮಾಡಿರೋದಂತೆ. ಸೊ ಅಂಕಲ್ ಒಪ್ಕೊಬಿಟ್ಟು ಮದುವೆ ಆಗಿರೋದಂತೆ. ಅದೇನೋ ಬಿಡಿ, ಅದೆಲ್ಲ ಪರ್ಸ್ನಲ್, ಹುಡುಗಿದೇನೋ ಪರ್ಸ್ನಲ್ ಏನೇನೋ ಇದೆ ಅದೆಲ್ಲ ನಾನು ನಿಮ್ಗೆ ಹೇಳಕ್ ಹೋಗೋದಿಲ್ಲ. ಆಮೇಲೆ ಅಂಕಲ್ಗೇನೋ ಮದುವೆನೇ ಆಗಿರ್ಲಿಲ್ವಂತೆ. ಸೊ ಅದಕ್ಕೆ ಮದುವೆ ಆಗಿದ್ದಾರೆ. ಸೊ ನಮ್ಮ ಹುಡುಗರೆಲ್ಲ ಏನಂತಂದ್ರೆ ಫುಲ್ ಅಪೇತ ಇದ್ದೋಗ್ಬಿಟ್ಟವ್ರೆ. ಟ್ರೋಲ್ ಪೇಜಸ್ ಹುಡುಗರೆಲ್ಲ ಅಂದ್ರೆ ಮೀಮ್ಸ್ ಎಲ್ಲ ಹೆವಿಯಾಗಿ ಮಾಡ್ತವ್ರೆ. ಲೋ ನೋಡಕ್ಕಾಗ್ತಿಲ್ಲಮ್ಮ ಇವನ್ನೆಲ್ಲ, ನನಗೆ ಒಂದು ಪ್ಲೇಟು ಎಗ್ ರೈಸ್ ಅಲ್ಲಿ ವಿಷ ಕೊಟ್ಬಿಡಿ, ನನಗೆ ನೋಡಕ್ಕಾಗ್ತಿಲ್ಲ. ಏನ್ ಗುರು ಇದೆಲ್ಲ, ನಾವೆಲ್ಲ ಯಂಗ್ಸ್ಟರ್ಸ್ಗಳು, ನಮಗೆ ಯಾರು ಪ್ರಪೋಸ್ ಮಾಡ್ತಿಲ್ಲ ಇಲ್ಲಿ. ಯಾವುದೋ ವಯಸ್ಸಾಗಿರೋರ್ಗೆ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ತಾರಲ್ಲ ಗುರು ಅಂತ ಅನ್ಕೊಂಬಿಟ್ಟವ್ರೆ. ನಾನು ಆಮೇಲೆ ನೋಡಿದ್ರೆ ಯೂಟ್ಯೂಬ್ ತೆಗ್ದು ನೋಡ್ತೀನಿ, ನಾವು ಇದೇ ಇರಬೇಕು ಗುರು ಫಸ್ಟ್ ಇನ್ಸಿಡೆಂಟು, ಏನು ಇಷ್ಟೊಂದು ಏಜ್ ಗ್ಯಾಪ್ ಅಲ್ಲಿ ಇಟ್ಕೊಂಡು ಮದುವೆ ಆಗ್ತಾರಾ ಅಂತ ಯೂಟ್ಯೂಬಲ್ಲಿ ತೆಗೆದು ನೋಡಿದೆ. ಇದೇ ಫಸ್ಟ್ ಇರ್ಬೋದು ಅಂದ್ಕೊಂಡು, ಬಡ್ಡಿ ಮಗೊಂದು 70 ವರ್ಷದ ತಾತಗಳನ್ನೆಲ್ಲ ಮದುವೆ ಆಗೋರೆ, ಇದು ಹೋಗ್ಲಿ ಬಿಡು ಗುರು, ಇದೆಲ್ಲ ಕಾಮನ್ ಅಂತ ಅನ್ಕೊಂಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಅದ್ರ ಮುಂದೆ ಎಲ್ಲ ಇದು ಬಚಾನೆ ಅಲ್ಲ ಗುರು. ಈ ನ್ಯೂಸ್ ಚಾನಲ್ಗಳು ಒಂದು ಆರ್ಟಿಕಲ್ನ ಬರೀತಾರೆ, ಅದನ್ನು ನೋಡ್ಬಿಟ್ರೆ, ಇವಾಗ ಆಗಿರೋ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಆರ್ಟಿಕಲ್ ಬರೆದವ್ರೆ, ಅದನ್ನೇನಾದ್ರು ನೋಡ್ಬಿಟ್ರೆ ನೀವು ನಕ್ಕಿ ನಕ್ಕಿನೇ ನಾಪತ್ತೆ ಆಗೋಗ್ಬಿಡ್ತೀರಾ. ಯಾಕೆಂತಂದ್ರೆ ಹಂಗಿದೆ ಆರ್ಟಿಕಲ್ಲು. ಮದುವೆ ಅನ್ನೋದು ಹೆಂಗೆ ಅಂತಂದರೆ, ಇವ್ರ ಪ್ರಕಾರ ಇದು ಆಗಿರೋ ಇನ್ಸಿಡೆಂಟು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತೈತಂತೆ. ಸೊ ಇವಾಗ ಆಗಿರೋದು ಹಂಗೆ ಅಂತೆ, 45 ವರ್ಷದವ್ರ ಜೊತೆ ಅಂಕಲ್ ಜೊತೆ 25 ವರ್ಷದ ಹುಡುಗಿ ಆಗಬೇಕು ಅಂತ ಅಲ್ಲೇ ನಿಶ್ಚಯ ಆಗಿತ್ತಂತೆ. ಸೊ ಅದಕ್ಕೆ ಅಂತ ಆಗಿರೋದು. ಅದು ಯಾರು ಕೂತ್ಕೊಂಡು ಯಾರು ರಿಜಿಸ್ಟ್ರೇಷನ್ ಎಲ್ಲ ಮಾಡೋರೋ ಸ್ವರ್ಗದಲ್ಲಿ ಗೊತ್ತಿಲ್ಲ. ಯಾರ್ಯಾರು ಕೂತ್ಕೊಂಡು ಏನೇನು ಮಾಡಿದ್ರೋ ನಿಶ್ಚಯನ ಗೊತ್ತಿಲ್ಲ ಗುರು. ಇದೆಲ್ಲ ನಿಜ ಅಲ್ಲ ನೋಡ್ರೆ, ನನಗಂತೂ ನಗು ಬರುತ್ತೆ ಪರ್ಸ್ನಲಿ. ಇದೆಲ್ಲ ಹಳೆ ಕಾಲದಲ್ಲಿ ಆಗ್ತಿತ್ತು ಮ್ಯಾಮ್, ಅಂದರೆ ಒಂದು 30 ವರ್ಷದವ್ರ ಜೊತೆ, 25 ವರ್ಷದವ್ರ ಜೊತೆ, 20 ವರ್ಷದವ್ರ ಜೊತೆ, 15 ವರ್ಷದವ್ರ ಜೊತೆ ಇದೆಲ್ಲ ಆಗ್ತಿತ್ತು. ಅಂದರೆ ಗ್ಯಾಪು ಬಿಟ್ವೀನ್ ಹುಡುಗ ಹುಡುಗಿ ಬಿಟ್ವೀನ್ ಗ್ಯಾಪ್ ಇರುತ್ತಿತ್ತಲ್ಲ. ಸೊ ಅದಾಗ್ತಿತ್ತು. ಇದು 2021 ಬೇಬಿ, ಇವಾಗಲೇ ಆಗುತ್ತೆ ಈ ಥರ ಅಂತಂದರೆ ನಗು ಬರುತ್ತೆ ಗೊತ್ತಿಲ್ಲ ಗುರು. ಅವ್ರವ್ರ ಪರ್ಸ್ನಲು ಏನು ಬೇಕಾದ್ರೂ ಆಗ್ಬೋದು. ನಾನು ಹೇಳ್ದಲ್ಲ, 70 ವರ್ಷದವ್ರ ಜೊತೆನೇ ತಾತನ ಜೊತೆನೇ ಆಗ್ತಾರಂತೆ, ಇನ್ನು 45 ವರ್ಷದವ್ರ ಜೊತೆ ಆಗೋದೇನು, ಏನು ತಪ್ಪಾ? ನೀವೇನು ಹೇಳಿ, ತಪ್ಪಿಪ್ಪೆಲ್ಲ ಏನಿಲ್ಲ, ಅದೆಲ್ಲ ಅವ್ರವ್ರ ಪರ್ಸ್ನಲ್ ಒಪಿನಿಯನ್ಗಳು. ಸೊ ನೋಡಿದ್ರೆ ನಮಗಂತೂ ಒಂದು ಸ್ವಲ್ಪ ನಮ್ಮ ಹುಡುಗರಿಗೆ ಯಂಗ್ಸ್ಟರ್ಸ್ಗಳಿಗೆ ಮತ್ತು ಎಲ್ಲ ಟ್ರೋಲ್ ಪೇಜವ್ರಿಗೆಲ್ಲ ಹೆವಿ ನಗು ಬರುತ್ತೆ. ಟ್ರೋಲ್ ಪೇಜವ್ರಿಗಂತಲ್ಲ ಎಲ್ಲ ಒಂಥರ ಸ್ವಲ್ಪ ಫನ್ನಿಯಾಗಿರುತ್ತೆ. ಸೊ ಅಷ್ಟೇ, ಇದು ಇನ್ನೇನು ಹೇಳ್ತೀರಾ, ನ್ಯೂಸ್ ಚಾನಲ್ಗಳಂತೂ ಅಧ್ವಾನ ಮಾಡಿರ್ತಾರೆ, ಅದನ್ನು ಆರ್ಟಿಕಲ್ ಬರ್ದು ಸ್ವರ್ಗ ಗಿರ್ಗ ಅಂತ ಎಲ್ಲ ಇಟ್ಬಿಟ್ಟು ಕುಲ್ಲುಗಾಡಿಸಿಟ್ಬಿಡ್ತಾರೆ ನ್ಯೂಸ್ ಚಾನಲ್ಗಳು. ಸೊ ಇನ್ನೇನು ಹೇಳ್ತೀರಾ ಗುರು ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋಸ್ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಬಾಯ್.